ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣ 5 ಭಾಷೆಯಲ್ಲಿ ಒಳ್ಳೆಯ ಪ್ರದರ್ಶನ ಕಾಣ್ತಾ ಇದೆ. ಮೊದಲ ವಾರಾಂತ್ಯಕ್ಕೆ ಸುಮಾರು ಹತ್ತಿರ 100 ಕೋಟಿ ಗಳಿಸಿದೆ. ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ದೊರಕಿದ್ದು ಚಿತ್ರ ಇನ್ನೂ ಒಳ್ಳೆಯ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ. ಇನ್ನು ವಿಕ್ರಾಂತ್ ರೋಣ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಹಿಂದಿಯಲ್ಲಿ 1 ಕೋಟಿ, ಮಲಯಾಳಂನಲ್ಲಿ 1 ಕೋಟಿ, ತೆಲುಗಿನಲ್ಲಿ 2 ಕೋಟಿ, ತಮಿಳಿನಲ್ಲಿ 2 ಕೋಟಿ ಹಾಗೂ ಕರ್ನಾಟಕದಲ್ಲಿ 23.85 ಕೋಟಿ ಗಳಿಕೆಯನ್ನ ಮಾಡಿದೆ. ಇನ್ನು ಎರಡನೇ ದಿನದ ಕಲೆಕ್ಷನ್ ಅನ್ನ ನೋಡುವುದಾದ್ರೆ, ಹಿಂದಿಯಲ್ಲಿ 0.75 ಕೋಟಿ, ಮಲಯಾಳಂನಲ್ಲಿ 0.16 ಕೋಟಿ ಮತ್ತು ತೆಲುಗಿನಲ್ಲಿ 0.75 ಕೋಟಿ, ಕರ್ನಾಟಕದಲ್ಲಿ 13.75 ಕೋಟಿ ಹಾಗೂ ಭಾರತದಲ್ಲಿ ಒಟ್ಟು 17 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹಾಗೆ ವಿದೇಶದಲ್ಲಿ 18 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಮೂರನೇ ದಿನ ಕೂಡ ಹಿಂದಿಯಲ್ಲಿ 1.35 ಕೋಟಿ ಕಲೆಕ್ಷನ್ ಮಾಡಿದ್ರೆ, ಕರ್ನಾಟಕದಲ್ಲಿ 15.5 ಕೋಟಿ ಕಲೆಕ್ಷನ್ ಅನ್ನ ತನ್ನದಾಗಿಸಿಕೊಂಡಿದೆ. ಒಟ್ಟು 20.06 ಕೋಟಿ ಮೂರನೇ ದಿನದ ಕಲೆಕ್ಷನ್ ಆಗಿದೆ. ಹಾಗೆ ನಾಲ್ಕನೇ ದಿನದ ಕಲೆಕ್ಷನ್ ಅನ್ನ ಗಮನಿಸೋದಾದ್ರೆ, ಹಿಂದಿಯಲ್ಲಿ 2 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹಾಗೆ ಕರ್ನಾಟಕದಲ್ಲಿ 14.5 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ವಿದೇಶದಲ್ಲಿ 0.39 ಹಾಗೂ ಒಟ್ಟು 20.76 ಕೋಟಿ ಕಲೆಕ್ಷನ್ ಅನ್ನ ನಾಲ್ಕನೇ ದಿನ ವಿಕ್ರಾಂತ್ ರೋಣ ಬಾಚಿಕೊಂಡಿದ್ದಾನೆ. ಹಾಗೆ ಐದನೇ ದಿನದ ಕಲೆಕ್ಷನ್ ಅನ್ನ ನೋಡೋದಾದ್ರೆ, ಹಿಂದಿಯಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಹಿಂದಿಯಲ್ಲಿ 6 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹಾಗೆ ಮಲಯಾಳಂನಲ್ಲಿ 1.46 ಕೋಟಿ, ತೆಲುಗಿನಲ್ಲಿ 6 ಕೋಟಿ, ತಮಿಳಿನಲ್ಲಿ 2.6 ಕೋಟಿ ಹಾಗೆ ಇವೆಲ್ಲವನ್ನ ಕೂಡ ಒಟ್ಟು ಮಾಡಿದ್ರೆ ಮೊದಲ ವಾರದಲ್ಲಿ ವಿಕ್ರಾಂತ್ ರೋಣನ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ, ಹಿಂದಿಯಲ್ಲಿ 6 ಕೋಟಿ ಒಟ್ಟು ಮೊತ್ತವನ್ನ ಮೊದಲ ವಾರದಲ್ಲಿ ವಿಕ್ರಾಂತ್ ರೋಣ ಬಾಚಿಕೊಂಡಿದ್ದಾನೆ. ಹಾಗೆ ಮಲಯಾಳಂನಲ್ಲಿ 1.46 ಕೋಟಿ ಕಲೆಕ್ಷನ್ ಆಗಿದ್ರೆ, ತೆಲುಗಿನಲ್ಲಿ ಕೂಡ 6 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ತಮಿಳಿನಲ್ಲಿ 2.6 ಕೋಟಿ, ಕರ್ನಾಟಕದಲ್ಲಿ ಒಟ್ಟು 67.82 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನು ಕರ್ನಾಟಕದಾಚೆಗೆ 2.6 ಕೋಟಿ, ಭಾರತದಲ್ಲಿ ಒಟ್ಟು 68.32 ಕೋಟಿ, ಇನ್ನು ವಿದೇಶದಲ್ಲಿ 7.5 ಕೋಟಿ ಒಟ್ಟು ಕಲೆಕ್ಷನ್ ಅನ್ನ ಮಾಡಿದೆ. ಹಾಗೆ ಒಟ್ಟಾರೆ ಕಲೆಕ್ಷನ್ ಅನ್ನ ಲೆಕ್ಕ ಹಾಕಿದ್ರೆ 94.18 ಕೋಟಿ ಕಲೆಕ್ಷನ್ ಅನ್ನ ವಿಕ್ರಾಂತ್ ರೋಣ ತನ್ನದಾಗಿಸಿಕೊಂಡಿದೆ. ಕಿಚ್ಚ ಸುದೀಪ್ ಅವರ ಈ ಸಿನಿಮಾ ವಿಕ್ರಾಂತ್ ರೋಣ ಚಿತ್ರ ಮೊದಲ ದಿನ ಒಟ್ಟಾರೆಯಾಗಿ ಸುಮಾರು 35 ಕೋಟಿ ಗಳಿಸಿತ್ತು. ಹಿಂದಿ ಆವೃತ್ತಿಯಲ್ಲಿ ಸುಮಾರು 1 ಕೋಟಿ ಗಳಿಸಿತ್ತು. ಪ್ರೇಕ್ಷಕರ ಪ್ರತಿಕ್ರಿಯೆ ಉತ್ತಮವಾಗಿ ಬರ್ತಾ ಇದ್ದು, ಚಿತ್ರದ ಗಳಿಕೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಈ ಮೂವಿ ಆಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಜಾಸ್ತಿ ಇದೆ. ಓಕೆ, ಇದು ಸಸ್ಪೆನ್ಸ್ ಅಲ್ಲ, ಒಂಥರ ಒಳ್ಳೆ ಸಖತ್ ಮೂವಿ ಇದು. ಓಕೆ, ಒಳ್ಳೆ ಒಳ್ಳೆ ಮೇಕಿಂಗ್ ಇನ್ಫ್ಯಾಕ್ಟ್ ಓವರ್ ಆಲ್. ಸರ್, ಸಾಂಗ್ ಮಾತ್ರ ಸೂಪರ್ ಸರ್, ರಕಾಮ ಸಾಂಗ್ ಸೂಪರ್. ಬ್ರೋ, ಕ್ಲೈಮ್ಯಾಕ್ಸ್ ಏನು ತಂದಾನಿದಾನೆ ಬ್ರೋ, ಫುಲ್ಲು.